ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಮ್ಮ ಇವತ್ತಿನ ಪಯಣ ಭಾರತ ಚೀನಾ ಗಡಿಯಲ್ಲಿರುವಂತಹ ಒಂದು ಸುಂದರವಾದ ಸರೋವರದತ್ತ. ಹೌದು, ನಾನು ಮಾತನಾಡ್ತಾ ಇರೋದು ಪ್ಯಾಂಗಾಂಗ್ ಸರೋವರದ ಬಗ್ಗೆ. ಪ್ಯಾಂಗಾಂಗ್ ಜಗತ್ತಿನ ಅತಿ ಎತ್ತರದ ಉಪ್ಪು ನೀರಿನ ಸರೋವರ, ಲಡಾಖಿನಲ್ಲಿರುವಂತಹ ಅತ್ಯಂತ ಸುಂದರವಾದ ತಾಣ. ಸಮುದ್ರ ಮಟ್ಟದಿಂದ ಸುಮಾರು 14,200 ಅಡಿ ಎತ್ತರದಲ್ಲಿ 134 ಕಿಲೋಮೀಟರ್ ಉದ್ದದ ಸರೋವರ ಇದು. ಅದರ ಅಗಲ 5 ಕಿಲೋಮೀಟರ್. ಬಹುಶಃ ಇಷ್ಟು ವಿಸ್ತಾರವಾದ ಉಪ್ಪು ನೀರಿನ ಸರೋವರ ಇಡೀ ಜಗತ್ತಿನಲ್ಲಿ ಎಲ್ಲೂ ಇರಲಿಕ್ಕಿಲ್ಲ. ಪ್ಯಾಂಗಾಂಗ್ನ ವಿಶೇಷ ಅಂತಂದ್ರೆ ಅದು ಆಗಾಗ ತನ್ನ ಬಣ್ಣವನ್ನು ಬದಲಿಸ್ತಾ ಇರುತ್ತೆ. ಪ್ರತಿ ಬಾರಿ ನೋಡಿದಾಗ, ಪ್ರತಿ ಕೋಣದಿಂದ ನೋಡಿದಾಗಲೂ ಪ್ಯಾಂಗಾಂಗ್ ತುಂಬಾ ಭಿನ್ನವಾಗಿ ಕಾಣುತ್ತೆ. ಅದರಲ್ಲೂ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಪ್ಯಾಂಗಾಂಗ್ ಅನ್ನು ನೋಡೋದಿದೆಯಲ್ಲ, ಅದೊಂದು ಚಂದದ ಅನುಭವ. ನೀವು ಸುಮ್ಮನೆ ಆ ಟೆರೈನ್ ಅನ್ನ ಒಂದ್ಸಲ ನೋಡ್ಬೇಕು. ಸುಮ್ಮನೆ ಕೂತಿದ್ರೆ ನಿಮ್ಗೆ ಹಕ್ಕಿಗಳ ಚಿಲಿಪಿಲಿ ಇಂಚರ ಕೇಳಿಸ್ತಾ ಇರುತ್ತೆ. ನೀರ ಕಲರವಾಗಿರುತ್ತೆ. ಆಗಾಗ ಬಡಿಯುವ ಅಲೆಗಳ ಸಿಂಚನ, ತಿಳಿಗಾಳಿ, ಚುಮುಚುಮು ಚಳಿ, ಸುಪ್ತ ಧವಳ ಹಿಮಾಲಯ, ಸಾಲು ಸಾಲು ಬೆಟ್ಟ ಗುಡ್ಡಗಳು, ಅದನ್ನ ನೋಡ್ತಾ ಇದ್ರೆ ಕುವೆಂಪು ಅವರ ಕವನದ ಸಾಲುಗಳ ನೆನಪಾಗುತ್ತೆ. ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ, ಮೊರೆವ ತೊರೆಯಡೆಯಲ್ಲಿ ಗುಡಿಸಲೊಂದಿರಲಿ, ಅಲ್ಲಿ ಗಿಳಿ ಗೊರವಂಕ ಕೋಗಿಲೆಗಳಿಂಚರವು ಕಲೆಯು ತಲೆಯಲೆಯಾಗಿ ತೇಲಿ ಬರುತ್ತಿರಲಿ. ಪ್ಯಾಂಗಾಂಗ್ ಲೇಕ್ ಭಾರತ ದೇಶದ ಏಕೈಕ ಉಪ್ಪು ನೀರಿನ ಸರೋವರ, ಅದ್ಭುತವಾದ ಸರೋವರ ಇದು. ಪ್ಯಾಂಗಾಂಗ್ ಲೇಕ್ ಅಂತಂದ್ರೆ ಪ್ಯಾಂಗಾಂಗ್ ಲೇಕ್ನ 25 ಭಾಗ ಭಾರತದ ವಶದಲ್ಲಿದೆ, 75 ಭಾಗ ಚೈನಾದ ವಶದಲ್ಲಿದೆ. ಇದು ನಮ್ಮ ಭಾರತದ ವಶದಲ್ಲಿರುವಂತಹ ಭಾಗ. ಅಲ್ಲಿ ನೋಡಿ, ಪೂರ್ವದಲ್ಲಿ ಭಾರತೀಯ ಸೈನಿಕರ ಪೋಸ್ಟ್ ಕಾಣ್ತಾ ಇದೆ. ಆ ಪೋಸ್ಟ್ನಲ್ಲಿ ಸಾಕಷ್ಟು ಭಾರತದ ಬೋಟ್ಸ್ಗಳಿದೆ. ಆ ಬೋಟ್ಸ್ಗಳು ನೇರವಾಗಿ ಪ್ಯಾಂಗಾಂಗ್ ಲೇಕ್ನ ಮಧ್ಯಭಾಗದಲ್ಲಿ ಹೋಗಿ ನಿಲ್ಲುತ್ತೆ. ಆ ನಂತರ ಅಲ್ಲಿ ಚೈನಾ ಬೋಟ್ಗಳು ಇರುತ್ತೆ. ಆ ಎರಡೂ ಒಂದಕ್ಕೊಂದು ಇದು ನಮ್ಮ ಭಾಗ, ಇದು ನಮ್ಮ ಭಾಗ ಅನ್ನುವುದನ್ನ ಒತ್ತಿ ಒತ್ತಿ ಹೇಳ್ತಾರೆ. ನೋಡಿ, ಈ ಸುತ್ತಮುತ್ತ ಅದ್ಭುತವಾದ ಬೆಟ್ಟಗಳ ಸಾಲು ಸಾಲು, ಸುತ್ತಲೂ ಬೆಟ್ಟಗಳ ಸಾಲಿದೆ. ಅತ್ಯಂತ ನಯನ ಮನೋಹರವಾದ ದೃಶ್ಯ. ಬಹುಶಃ ಜಗತ್ತಿನ ಅತ್ಯಂತ ಸುಂದರವಾದ ತಾಣಗಳಲ್ಲಿ ಇದು ಒಂದು ಅಂತ ನಾವು ಅಂದ್ಕೊಳ್ಬೋದು. ಲೇಕ್ನಿಂದ ತುಂಬ ಹತ್ತಿರದಲ್ಲಿದೆ ಪ್ಯಾಂಗಾಂಗ್. 140 ಕಿಲೋಮೀಟರ್ ದೂರದಲ್ಲಿದೆ ಪ್ಯಾಂಗಾಂಗ್ ಲೇಕ್. ನಾವಿವತ್ತು ಈ ಪ್ಯಾಂಗಾಂಗ್ ಲೇಕ್ನ ಮಧ್ಯದಲ್ಲಿದ್ದೀವಿ. ಇನ್ನು ಆ ಇಡೀ ಸರೋವರದಲ್ಲಿ ಜಲಚರಗಳೇ ಇಲ್ಲ, ಮೀನುಗಳೇ ಇಲ್ಲ. ಅಷ್ಟು ಎತ್ತರದಲ್ಲಿ ಜಲಚರಗಳು ಬದುಕೋದಿಲ್ಲ. ಪ್ಯಾಂಗಾಂಗ್ ಬೇರೆ ರೀತಿ ನದಿಗಳ ಹಾಗೆ ಉಕ್ಕಿ ಹರಿಯೋದಿಲ್ಲ, ಸಮುದ್ರದ ರೀತಿ ಬೋರ್ಗರಿಯೋದಿಲ್ಲ. ಪ್ರಶಾಂತವಾಗಿ ಸದಾ ಜುಳುಜುಳು ಅಂತ ಸದ್ದು ಮಾಡ್ತಾ ಇರುತ್ತೆ. ಚಳಿಗಾಲದಲ್ಲಿ ಈ ಸರೋವರ ಸಂಪೂರ್ಣವಾಗಿ ಮಂಜಿನಿಂದ ಹೆಪ್ಪುಗಟ್ಟಿರುತ್ತೆ. ಸರೋವರದ ಮೇಲೆ ನಡೆದಾಡಬಹುದಾದಷ್ಟು ಗಟ್ಟಿಯಾದ ಹಿಮ ಶೇಖರಣೆ ಆಗಿದೆ. ರಾತ್ರಿ ವೇಳೆ ಈ ಸರೋವರದ ಕಿನಾರೆಯಲ್ಲಿ ನಾವು ತಂಗಬಹುದು. ಅದಕ್ಕಾಗಿ ಒಂದಷ್ಟು ಟೆಂಟ್ಗಳನ್ನು ಕಟ್ಟಿದ್ದಾರೆ. ಈ ಪ್ಯಾಂಗಾಂಗ್ ಸರೋವರದ ಸುತ್ತಮುತ್ತ ಇದರಲ್ಲ ಜನ, ಅವರೆಲ್ಲ ಬುದ್ಧನ ಅನುಯಾಯಿಗಳು, ಬೌದ್ಧರು. ನಾವು ಗಂಗೆನ ಯಾವ ಪವಿತ್ರ ಭಾವನೆಯಿಂದ ನೋಡ್ತೀವೋ, ಪ್ಯಾಂಗಾಂಗ್ ಸರೋವರವನ್ನು ಅವರು ಹಾಗೆ ನೋಡ್ತಾರೆ. ಸರೋವರದಲ್ಲಿ ಕೈಕಾಲು ತೊಳ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಲ್ಲಲ್ಲಿ ಅವರ ಪವಿತ್ರವಾದ ಬಾವುಟಗಳನ್ನು ನೆಟ್ಟಿರ್ತಾರೆ. ಪ್ಯಾಂಗಾಂಗ್ ಸರೋವರ ಭಾರತ ಚೀನಾ ಗಡಿಗೆ, ಅಂದರೆ LAC ಏನಿದೆ ಅದಕ್ಕೆ ತೀರಾ ಹತ್ತಿರದಲ್ಲಿದೆ. ಇನ್ಫ್ಯಾಕ್ಟ್ ಇಟ್ಸ್ ಅ ಪಾರ್ಟ್ ಆಫ್ LAC. ಪ್ಯಾಂಗಾಂಗ್ ಲೇಕಿನ ಪೂರ್ವ ತುದಿಯಲ್ಲಿ ಟಿಬೆಟ್ ಇದೆ, ಪಶ್ಚಿಮ ತುದಿಯಲ್ಲಿ ಪಾಕಿಸ್ತಾನದ ಗಡಿ ಇದೆ. ಹಾಗಾಗಿ ಇದು ತುಂಬ ಸೆನ್ಸಿಟಿವ್ ಏರಿಯಾ. ಇಲ್ಲಿಗೆ ಹೋಗಲಿಕ್ಕೆ ನಿಮಗೆ ಇನ್ಲೈನ್ ಪರ್ಮಿಟ್ ಬೇಕು. ಪ್ಯಾಂಗಾಂಗ್ ಸರೋವರದಲ್ಲಿ ನಾವು ಮುಂದೆ ಮುಂದೆ ಹೋಗ್ತಾ ಇದ್ರೆ ಒಂದು ಬದಿನಲ್ಲಿ ನಿಮಗೆ ರಸ್ತೆ ಸಿಗುತ್ತೆ, ಅದು ನೇರವಾಗಿ ಭಾರತ ಚೀನಾ ಗಡಿಗೆ ಹೋಗುತ್ತೆ. ಪ್ಯಾಂಗಾಂಗ್ ಲೇಕ್ನಲ್ಲಿ ನೀವು ಲೇಕ್ ಮೇಲ್ಗಡೆ ಸಾಕ್ತಾ ಇದ್ರೆ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ತಿರುವು ಸಿಗುತ್ತೆ ನಿಮಗೆ, ಅಲ್ಲೊಂದು ಪುಟ್ಟ ದ್ವೀಪ. ವಾಸ್ತವದಲ್ಲಿ ಅದೇ LAC, ಅಲ್ಲಿಂದ ಮುಂದೆ ಚೀನಾ. ಪ್ಯಾಂಗಾಂಗ್ ಸರೋವರದ ಮತ್ತೊಂದು ಬದಿನಲ್ಲಿ ನಿಮಗೆ ಸಾಲು ಸಾಲು ಬೆಟ್ಟ ಪರ್ವತಗಳು, ಬೆಟ್ಟ ಗುಡ್ಡಗಳು ಸಿಗುತ್ತೆ. ಅದನ್ನೇ ನಾವು ಫಿಂಗರ್ 3, 4, 5 ಅಂತೆಲ್ಲ ಹೇಳೋದು. ಆ ಪರ್ವತ ಸಾಲುಗಳನ್ನು 8 ಫಿಂಗರ್ಗಳಾಗಿ ನಾವು ವಿಂಗಡಿಸಿದ್ದೀವಿ. ಆ 8 ಫಿಂಗರ್ಗಳು ನಮ್ಮದೇ, ನಮಗೆ ಸೇರಬೇಕಾದದ್ದು, ಭಾರತಕ್ಕೆ ಸೇರಬೇಕಾದದ್ದು. ಆದರೆ ಪ್ಯಾಂಗಾಂಗ್ ಲೇಕ್ನಲ್ಲಿ ಫಿಂಗರ್ 5 ಆಚೆಗೆ ಚೀನಾ ಬಂದು ಕೂತಿದೆ, ಅದು ನಮ್ಮದು ಅಂತ ಹೇಳ್ತಾ ಇದೆ. ಪ್ಯಾಂಗಾಂಗ್ ಲೇಕಿನ ಸುತ್ತಮುತ್ತ ಇರುವ ಪ್ರದೇಶಗಳನ್ನು ಅದು ವಿವಾದಿತ ಪ್ರದೇಶ ಅಂತ ಹೇಳ್ತಾ ಇದೆ. ವಿಸ್ತರಣವಾದ ಚೀನಾದ ಸಿದ್ಧಾಂತ.
ವಸುದೈವ ಕುಟುಂಬಕಂ ಎನ್ನುವುದು ಭಾರತೀಯರ ಸಿದ್ಧಾಂತ. ಅದು ನಮ್ಮ ಸಂಸ್ಕೃತಿನೂ ಹೌದು, ನಮ್ಮ ಸಂಸ್ಕಾರವೂ ಹೌದು. ಅದೇನೇ ಇರಲಿ, ಪ್ಯಾಂಗಾಂಗ್ ಸರೋವರದ ಅಂಚಿನಲ್ಲಿ ಪ್ರಯಾಣ ಮಾಡೋದು ಮತ್ತು ಅಲ್ಲಿಂದ ಚೀನಾ ಗಡಿಗೆ ಹೋಗೋದು, ಅದೊಂದು ಇದೆಯಲ್ಲ, ಅದೊಂದು ರೋಚಕವಾದ ಅನುಭವ, ವರ್ಣನೆಗೆ ನಿಲುಕದ್ದು. ಆ ವಿವರವನ್ನು ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಪ್ರಿಯ ವೀಕ್ಷಕರೇ, ನನ್ನೆಲ್ಲ ವಿಡಿಯೋಗಳನ್ನು ನೀವು ನೋಡ್ತಾ ಇದ್ದೀರಿ, ಅದಕ್ಕೆ ಅಭೂತಪೂರ್ವ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದೀರಿ, ಅದರಿಂದ ನಾನು ಮೂಕ ವಿಸ್ಮಿತನಾಗಿದ್ದೀನಿ. ನಿಮ್ಮ ಬೆಂಬಲ ಹೀಗೆ ಮುಂದುವರಿಯಲಿ. ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಿನ ಕಂಟೆಂಟ್ಗಳನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಇತ್ತೀಚಿನ ಸಿಯಾಚಿನ್ ಮತ್ತು ಕಾಶ್ಮೀರ ಡೈರಿ ಕೃತಿಗಳನ್ನು ಕೊಂಡು ಓದಿ. ನಮಸ್ಕಾರ.